नमस्ते स्नितर इवतु निम्बाम के संबंध पट्ट के डी एस टी एलव पी एस पी एस एक्साम कूड़ा आ क्वेश्चन पेपर बिड़सो विधान हे अद्र बे स्वल्प किमितिया को नेक्स्ट वीडियो संपूर्ण महितिया क्वेश्चन पेपर ने तक हे बिड़सो अंत हेतनी एर सवि हद ग्रूप सी एक्साम कल्व क्वेश्चन जियोग्रफी रिलेटेड क्वेश्चन तक नानु डिस्कनी स्नितरे ओके नाने बरदि कर्नाटक आर्थिक समीक्षे नम ज्ञानांगोत्री पब्लिकेशन पब्लिक आगे सो इत मार्केटल कवेलेबल है वीडियो लिंक कड़गे लिंक हाकिती डायरेक्ट ऑनलाइन कूड़ा नहीं बुक्बूद मत नंबर कूड़ा कॉल में इनफार्मेशन कहते हैं इन 2013-14 कर्नाटक मोदल बारे प्रिंटन वर तरता बंदी मोदल बारे बुक्स बरदे नान इदादले कंटिन्यूस सीरीस इवर्गू 5 इयर्स बरता है इदादले निमगे इकोनॉमिक्स बहुत 17 चाप्टर्स कूड़ा डिस्कस सो अद संबंध बरी केवल 160 पेज कन्सैसमी वन अथवा 2 डेस एक्साम मुगसबू FDA STA KS PSA इतर एक्साम कूड़ा होते स्टेट लेवल एक्साम हेल्पता होते अंत इवतना वीडियो शार्ट स्नितर इली वीडियो नहीं संपूर्ण नोड़े एक्साम क्वेश्चन आंसर हे अस्ट किमी निम्हे निम्हे गुतु के एस आगबू FDA STA ग्रूप सी अथ PC PS एक्साम कूड़ा कामन सेन्स बेस्ड एक्साम आगे सो अद यूज एक्साम हेग मर अंत हेल्ता होते मोदी ना यार वो एक्साम पेपर सालव मे अंत नान यू हेल्ती नम हाला वीडियो कहती सो YMR सीटल सालव मैं यदे मॉडल क्वेश्चन पेपर मार्केटल दय टू बै मोड़ी नमद इश्यूट आगो अथ बेरे इश्यूट आगो अथ बेरे व्यक्ति आगो अथ प्रीवियस क्वेश्चन पेपर आगबू अगर तक YMR सीटल सालव बर या फर एक्सापल नन आंसर गए सेट मैं मत यू सेट माता हमें ईरद कंटिन्यूस नाता हमें क्लियर ಹೇಗೆ ಮಾಡ್ತಾ 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 ಹೋಗ್ತೀನಿ ಇದು ಕಾನ್ಫಿಡೆಂಟ್ ಆ ಲೆವೆಲ್ ಬೂಸ್ಟ್ ಆಗ್ತಿರುತ್ತೆ ಎಲ್ಲದಕ್ಕೂ ಆನ್ಸರ್ ಮಾಡ್ಕೊಂಡು ಹೋಗ್ತಾ ಇಲ್ಲ 6ನೇ ಕ್ವೆಶ್ಚನ್ಸ್ ಬರ್ತೀನಿ ಯಾವುದಕ್ಕೂ ಒಂದು ಮಾರ್ಕ್ ಮಾಡಿರ್ತೀನಿ ಸೊ 7ನೇ ಕ್ವೆಶ್ಚನ್ ಗೆ ನಾನು ಆನ್ಸರ್ ಮಾಡಬೇಕು ನನಗೆ ಗೊತ್ತಿರಲ್ಲ ಅದನ್ನ ಹಾಗೆ ಬಿಟ್ಟಿರ್ತೀನಿ 8ನೇ ಕ್ವೆಶ್ಚನ್ಸ್ ಗೆ ಹೋಗಿರ್ತೀನಿ 8ನೇ ಕ್ವೆಶ್ಚನ್ಸ್ ಗೆ ಆನ್ಸರ್ ಡಿ ಅಂತ ಇರುತ್ತೆ ಅಂತ ಅನ್ಕೊಂಡು ನಾವು ಏನು ಮಾಡಿರ್ತೀವಿ ತಗೊಂಡು ಹೋಗಿ 7D ಗೆ ಹಾಕಿಬಿಟ್ಟಿರ್ತೀವಿ ಬಹುತೇಕ ಸುಮಾರು ಸರಿ ಮಿಸ್ಟೇಕ್ ಮಾಡಿರ್ತೀರಾ ಇದು ಆಗೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಒಂದು ಮಿಸ್ಟೇಕ್ ಆದ್ರೆ ನೀವು ಇದು ಕೂಡ ಮಿಸ್ಟೇಕ್ ಆಗೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನೀವು ಅದನ್ನ ಗಮನಿಸಿಲ್ಲ ಅಂದ್ರೆ ನೆಕ್ಸ್ಟ್ ಕೂಡ 9 ತಗೊಂಡಾಗ 8 ಆಗೋ ಸಾಧ್ಯತೆ ಇರುತ್ತೆ ಇದನ್ನ ಸಣ್ಣ ಮಿಸ್ಟೇಕ್ ಅಂತ ಅವಾಯ್ಡ್ ಮಾಡಿ ಯಾವುದೇ ಟೆಸ್ಟ್ ಪೇಪರ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿದಾಗ YMR ಸೀಟ್ ಇಟ್ಕೊಂಡೇ ಸಾಲ್ವ್ ಮಾಡಿ ಮತ್ತೆ ಎಕ್ಸಾಮ್ ಯಾವಾಗತ್ರ ಬರ್ತೋ 10 15 ಡೇಸ್ ಅಂತ ಬಂದಾಗ ನಿಮಗೆ MCQs ಜಾಸ್ತಿ ಸಾಲ್ವ್ ಮಾಡಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳು ಮಾರ್ಕೆಟ್ ಅಲ್ಲಿ ಹಲವಾರು ಬುಕ್ಸ್ ಗಳು ಸಿಗ್ತಾ ಇರ್ತವೆ ನಿಮಗೆ ಸೋ ಅದನ್ನ ಬೈ ಮಾಡ್ಕೊಂಡು ಸಾಲ್ವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬಂದ್ಬಿಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಇದು 2018 ಗ್ರೂಪ್ ಸಿ ಅಲ್ಲಿ ಕೇಳಿರುವಂತ ಒಂದು ಕ್ವೆಶ್ಚನ್ಸ್ ಇದು ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ ನೀವು ಒಂದ್ಸಲ ನೋಡ್ಕೊಳ್ಳಿ ಒಂದು 10 ಸೆಕೆಂಡ್ ಇದನ್ನ ನೀವು ಏನು ಮಾಡ್ತಾ ಬರಬಹುದು ಪಾಸ್ ಮಾಡ್ಕೊಂಡು ಜಸ್ಟ್ ನೋಡ್ಕೊಳ್ಳಿ ಇನ್ಫರ್ಮೇಷನ್ ಇದು ಆದ್ಮೇಲೆ ನೀವು ಏನು ಮಾಡ್ತಾ ಬರಬಹುದು ಈ ಕ್ವೆಶ್ಚನ್ಸ್ ಗಳನ್ನು ನೋಡ್ಕೋಬಹುದು ಹೌದಲ್ಲ ನಾನು ಹಿಂದೆ ಹೋಗಿದ್ನಲ್ಲ ಆ ಟೈಮ್ ಅಲ್ಲಿ ಇದನ್ನ ನೀವು ನೋಡ್ಕೋಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ಏನು ಕೆಳಗಿನ ಯಾವ ಹೇಳಿಕೆಗಳು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟವರು ಹೌದಲ್ಲ ಇಲ್ಲಿ ಕೇಳಿದ್ದನ್ನು ಒಂದೊಂದು ಕ್ವೆಶ್ಚನ್ಸ್ ಅನ್ನು ಡಿಕೋಡ್ ಮಾಡ್ತಾ ಬರೋಣಾಗ್ಲಿ ಸೋ ಆನ್ಸರ್ ಮಾಡೋದು ಹೇಗೆ ಅಂತ ನೋಡ್ತಾವಣ ಮೊದಲ ಆಪ್ಷನ್ಸ್ ಏನು ಕೇರಳದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳಿಲ್ಲ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಯಾವುದು ಕೇರಳದಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ ಇಲ್ಲ ಅಂತ ಹೇಳಿದ್ದಾರೆ ಮೊದಲ ಸ್ಟೇಟ್ಮೆಂಟ್ ಏನು ಕೇರಳದಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಇಲ್ಲ ಸೋ ಇದು ಗಮನವಿಟ್ಟು ಕೇಳಬೇಕು ಯಾಕಂತಂದ್ರೆ ಈ ಕ್ವೆಶ್ಚನ್ಸ್ ಗೆ ಆನ್ಸರ್ ಮಾಡಬೇಕಾದಾಗ ನೀವು ಸಂಪೂರ್ಣವಾಗಿ ಅಲರ್ಟ್ ಆಗಿರಬೇಕಾಗುತ್ತೆ ಎಷ್ಟು ಸಿಂಪಲ್ ಆಗಿದೆ ಮತ್ತೆ ಟ್ರಿಕಿ ಆಗಿದೆ ಇಲ್ಲಿ ಹೌದು ಈಸ್ಟ್ ಫ್ಲೋಯಿಂಗ್ ರಿವರ್ ಇಲ್ಲ ಅಂತ ಗೊತ್ತಿರುತ್ತೆ ನಾನು ಹೇಳ್ತೀನಿ ನಿಮಗೆ ಕಾವೇರಿ ರಿವರ್ ಬಗ್ಗೆ ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಮಾಡಬಹುದು ಅಂತ ಸರ್ ಹೇಗೆ ಸರ್ ಸೊ ನಮಗೆ ಈಸ್ಟ್ ಫ್ಲೋಯಿಂಗ್ ಇದೆ ವೆಸ್ಟ್ ಫ್ಲೋಯಿಂಗ್ ಕೇರಳದಲ್ಲಿ ಎಷ್ಟು ಇದೆ 44 ರಿವರ್ ಬರುತ್ತೆ ಅದನ್ನ ಹೇಳೋದು ಬೇಡ ಸೊ ಸಿಂಪಲ್ ಏನು ಕಾವೇರಿ ಇದೆ ಕಾವೇರಿಗೆ ಒಂದು ಉಪನದಿ ಯಾವ್ದು ಬರುತ್ತೆ ಕಬಿನಿ ಬರುತ್ತೆ ಸೊ ಕಬಿನಿ ಹುಟ್ಟೋದಲ್ಲಿಂದ ಕೇರಳದಲ್ಲಿ ಕೇರಳದ ವೈನಾ ಡಿಸ್ಟ್ರಿಕ್ಟ್ ಅಲ್ಲಿ ಕಬಿನಿ ಹುಟ್ಟುತ್ತೆ ಸೊ ಕೇರಳದ ವೈನಾ ಡಿಸ್ಟ್ರಿಕ್ಟ್ ಅಲ್ಲಿ ಕಬಿನಿ ಹುಟ್ಟುತ್ತೆ ಕಾವೇರಿ ಹರಿತಾ ಇರೋದು ಯಾವ ಕಡೆಗೆ ಪೂರ್ವ ದಿಕ್ಕಿಗೆ ಹೌದಲ್ಲ ಈಸ್ಟ್ ಫ್ಲೋಯಿಂಗ್ ರಿವರ್ ಸೊ ಈಸ್ಟ್ ಫ್ಲೋಯಿಂಗ್ ರಿವರ್ ಆದ್ರಿಂದ ಕಬಿನಿ ಯಾವ ರಿವರ್ದು ಟ್ರಿಬ್ಯೂಟರಿ ಕಾವೇರಿ ಇದು ಸಿಂಪಲ್ ಆಗಿ ಅರ್ಥ ಆಗ್ತಿದೆ ಸೊ ಕಬಿನಿ ಕೇಳಿಂದ ಬರ್ತಿದ್ರೆ ಕಬಿನಿ ಕೂಡ ಪೂರ್ವ ಕರೀತಿದೆ ಅಂತ ಅರ್ಥ ಸೊ ಕಬಿನಿ ಪೂರ್ವ ಕರೀತಿದೆ ಅಂತ ಅರ್ಥಾದ್ರೆ ಈ ಬದಲ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ರೆ ಕೇಳದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳಿಲ್ಲ ಸೊ ಈಸ್ಟ್ ಫ್ಲೋಯಿಂಗ್ ರಿವರ್ಗಳು ರಿವರ್ಸ್ ಕೇಳದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾನೆ ಹಾಗಾಗಿ ಮೊದಲ ಸ್ಟೇಟ್ಮೆಂಟ್ ಏನಾಗುತ್ತೆ ರಾಂಗ್ ಆಗುತ್ತೆ ಹೌದಲ್ಲ ರಾಂಗ್ ಆಯ್ತು ಸೊ ಮೊದಲ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ತಿಗೇನೆ ಅವನ ಕೆಲಸಕ್ಕೆ ಅವನು ಕೇಳೋನೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಯಾವುದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ನ ಗುರುತು ಮಾಡಿ ಅಂತ ಕೇಳೋ ಸೋ ಅಲ್ಲಿ ಮೊದಲನೇದೇನೋ ಪೂರ್ವ ಕರಿಯೋ ಅನ್ನೋದು ಇದೆ ಅಂತ ಗೊತ್ತು ಪ್ರೂವ್ ಮಾಡಿದ್ವಿ ನಾವು
ಬರೀ ಕಬಿನಿ ಎಕ್ಸಾಂಪಲ್ ತಗೊಂಡು ಆಗಿದ್ರೆ ಈ ಸ್ಟೇಟ್ಮೆಂಟ್ ಒಂದೊಂದು ಓನ್ಲಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಹೌದಲ್ಲ. ಒಂದನ್ನ ಎಲಿಮಿನೇಟ್ ಮಾಡಿದೆ. ಒಂದು ಬರಲ್ಲ ಅಂದ್ರೆ ಸ್ನೇಹಿತರೆ ಒಂದು ಬರಲ್ಲ ಅಂತ ಹೇಳಿದ್ರೆ ಒಂದನೇ ಸ್ಟೇಟ್ಮೆಂಟ್ ಬರಲ್ಲ ಅಂತಲೆ. ಇಲ್ಲಿ ಬಿ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಹಾಗೆ ಬಿಟ್ಟಿರ್ತೀನಿ. ಒಂದನ್ನ ಎಲಿಮಿನೇಟ್ ಮಾಡಿದ್ರೆ 33% ಕರೆಕ್ಟ್ ಆಗ್ಬಿಟ್ರಿ, ಶೇಕಡ 33% ಕರೆಕ್ಟ್ ಆಗಿದ್ರೆ ಕ್ಲಿಯರ್. ಇವಾಗ 33% ಕರೆಕ್ಟ್ ಆಗಿದ್ರ ಎರಡನೇ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಹೋಗಕ್ಕೆ ಮುಂದೆ ಮತ್ತೆ ಇನ್ನೊಂದು ಕೂಡ ಎಲಿಮಿನೇಟ್ ಮಾಡ್ಬೋದು ನಾನು. ಯಾವುದು ಎ ಇನ್ನೇನಿದೆ ಬೋತ್ ಎ ಅಂಡ್ ಬಿ, ಒಂದು ಮತ್ತು ಎರಡು ಅಲ್ಲ, ಸ್ಟೇಟ್ಮೆಂಟ್ ಎ ಮತ್ತು ಬಿ ಎರಡು ಕರೆಕ್ಟ್ ಅಂತ ಹೇಳ್ತೀವಿ. ಮೊದಲನೇ ತಪ್ಪು ಅಂತ ಆಲ್ರೆಡಿ ಹೇಳಿದ್ಮೇಲೆ ಈ ಸ್ಟೇಟ್ಮೆಂಟ್ ಕೂಡ ಬರುವುದಿಲ್ಲ. ಸೊ ಹಾಗಾಗಿ ಇವಾಗ ಎರಡನ್ನ ಎಲಿಮಿನೇಟ್ ಮಾಡಿದ್ರೆ 50-50 ನೋಡಿ. ಇವಾಗ ನೀವು ರಿಸ್ಕ್ ತಗೋಬಹುದು, ಎರಡು ಸ್ಟೇಟ್ಮೆಂಟ್ ಹೋಗಕ್ಕೂ ಮುಂದೆ ಎಲಿಮಿನೇಟ್ ನಾ ಮಾಡಿದ್ದೀನಿ. ಮೂರನೇ ಸ್ಟೇಟ್ಮೆಂಟ್ಗೆ ಹೋಗೋಣ. ಸೊ ಎರಡು ಸ್ಟೇಟ್ಮೆಂಟ್ಗೆ ಮಧ್ಯಪ್ರದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಿಂದ. ಸೊ ಈ ಊರೇನು ಹೇಳ್ತಾವ್ರೆ, ದೇರ್ ಆರ್ ನೋ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇನ್ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಿಲ್ಲ. ಸೊ ಅದು ಪಶ್ಚಿಮಕ್ಕೆ ಇರುವ ನದಿಗಳಿಲ್ಲ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇಲ್ಲ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ ಕರೆಕ್ಟ್ ಅಥಪ್ಪ ನಿಮಗೆ ಗೊತ್ತಿರುತ್ತೆ. ನರ್ಮದಾ ತಪತಿ ಎರಡೂ ಕೂಡ ಕೂಡ ಮಧ್ಯಪ್ರದೇಶದಲ್ಲಿ ಹುಟ್ಟುವಂತ ನದಿ, ಹಾಗಾಗಿ ಎರಡು ಕೂಡ ಏನು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಈ ಸ್ಟೇಟ್ಮೆಂಟ್ ಗೊತ್ತಿರುತ್ತೆ. ಸೊ ಇದನ್ನು ಇದು ಸ್ಟೇಟ್ಮೆಂಟ್ ಏನಾಗುತ್ತೆ ರಾಂಗ್ ಆಯ್ತು. ಇದು ರಾಂಗ್ ಆಯ್ತು ಹೊರಟಿಗೆ ಬಿ ಸ್ಟೇಟ್ಮೆಂಟ್ ಕೂಡ ರಾಂಗ್. ಹಾಗಾಗಿ ನೈದರ್ ಎ ನಾರ್ ಬಿ ಅಥವಾ ಎ ಆಗಲಿ ಬಿ ಆಗಲಿ ಅಲ್ಲ. ಆನ್ಸರ್ ರೆಡಿ, ಕಣ್ಮುಚ್ಕೊಂಡು ಬೇಗ ಬಂತು ಹೌದಲ್ಲ. ಅಂದ್ರೆ ಒಂದನ್ನ ಎಲಿಮಿನೇಟ್ ಮಾಡಿ ನಿಮಗೆ ಎಕ್ಸಾಮ್ ಪೇಪರ್ ನ ಸಾಲ್ವ್ ಮಾಡಬೇಕು ಅಂದಾಗ ಎಲಿಮಿನೇಟ್ ಮೆಥಡ್ ಗೊತ್ತಿರಬೇಕು. ಕ್ಲಿಯರ್ ನೋಡಿ, ಬೇಸಿಕ್ ಬರೀ ಕಬಿನಿ ಒಂದು ಗೊತ್ತಿತ್ತು ಅಂದ್ರೆ ಎಷ್ಟು ನಿಮ್ಗೆ 50% ಕರೆಕ್ಟ್ ಆಗಿಬಿಡ್ತಾ ಇದ್ರೆ ಮಧ್ಯಪ್ರದೇಶ ಊಹೆ ಮಾಡಿದ್ರೆ ಮಾಡ್ಬೋದು ಹೌದಲ್ಲ. ಓಕೆ, ಇದಕ್ಕೆ ನೋಡ್ಬಿಡೋಣ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಕೇರಳದಲ್ಲಿ 44 ನದಿಗಳು ಬರ್ತಾ ಹೋಗ್ತವೆ. ಅದರಲ್ಲಿ 41 ನದಿಗಳು ಈಸ್ಟ್ ಫ್ಲೋಯಿಂಗ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಗಳು. 3 ನದಿಗಳು ಮಾತ್ರ ಪೂರ್ವಕ್ಕೆ ಹರಿತಾ ಹೋಗ್ತವೆ. ಯಾವುದು? ಕಬಿನಿ, ಭವಾನಿ, ಪಂಬರ್. ಕಬಿನಿ, ಭವಾನಿ ಮತ್ತು ಪಂಬರ್ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳು ಕೇರಳದಲ್ಲಿ. ಇನ್ನು ಮಧ್ಯಪ್ರದೇಶದಲ್ಲಿ ನೋಡಿ, ಯಾವುದು? ನರ್ಮದಾ ರಿವರ್ ಮತ್ತು ತಪತಿ ನದಿ. ನೋಡಿ, ಈ ಭಾಗದಲ್ಲಿ ಎಡ್ಜ್ ಹೋಗ್ತಾ ಇದೆ ಮತ್ತು ಮಧ್ಯಪ್ರದೇಶದಲ್ಲೂ ಕೂಡ ಹರಿತಾ ಇದೆ. ಕ್ಲಿಯರ್? ಹಾಗೆ ನರ್ಮದಾ ಮತ್ತು ತಪತಿ ನೋಡಿ ಈ ಭಾಗದಲ್ಲಿ ಬರುತ್ತಾ ಇದೆ. ಸಿಂಪಲ್ ಆಗಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಮಧ್ಯಪ್ರದೇಶದಲ್ಲಿ ಕೂಡ ಹುಟ್ಟುತ್ತವೆ. ಕ್ಲಿಯರ್? ಸೊ ಇಷ್ಟು ಕೂಡ ನೋಡಿದ್ವಿ. ಇದು ಮೊದಲನೇ ಕ್ವಶನ್ಸ್ಗೆ ಆನ್ಸರ್ ಆಯಿತು, ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ. ಎರಡನೇ ಕ್ವಶನ್ಸ್ ನೋಡೋಣ. ಈಗ ಎಕ್ಸಾಮ್ದು ನೀವು ಇದನ್ನು ಪಾಸ್ ಮಾಡಿ ನೋಡ್ಕೋಬಹುದು, ಕ್ವಶನ್ಸ್ ಏನಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಮ್ಯಾಸಿವ್ ಫಾರಿಂಗ್ ಕೊಟ್ಟಿದ್ದ. ಸೊ ಮ್ಯಾಸಿವ್ ಫಾರಿಂಗ್ ಏನು, ಇಲ್ಲಿ ಕೀವರ್ಡ್ಸ್ ಏನು? ಮ್ಯಾಂಗ್ರೋ ಫಾರೆಸ್ಟ್ ಹೌದಲ್ಲ, ಮ್ಯಾಂಗ್ರೋ ಅರಣ್ಯಗಳು. ಸೊ ನಿಮಗೆ ಗೊತ್ತು ಮ್ಯಾಂಗ್ರೋ ಅರಣ್ಯಗಳ ಬಗ್ಗೆ ಒಂದಷ್ಟು ತಿಳ್ಕೊಂಡಿರ್ತೀರ. ಇಲ್ಲಿ ಜನರಲ್ ನೋಡೋಣ. ಸೊ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಮ್ಯಾಂಗ್ರೋ ಫಾರೆಸ್ಟ್ ಬರುತ್ತೆ ಅಂದ್ರೆ 50% ಆನ್ಸರ್ ಬಂದ್ಬಿಡುತ್ತೆ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೋಡ್ಕೋಣ. ಇಲ್ಲಿ ಆಪ್ಷನ್ಸ್ ಕೇಳಿದ್ರೆ ಅಚರತ್ನಗಿರಿ, ಇದ್ರ ಬಗ್ಗೆ ತಲೆ ನಾವು ಗೊತ್ತಾಗ್ತಿಲ್ಲ, ಹೆಸರು ಗೊತ್ತಿಲ್ಲ ನನಗೆ, ಆಗಸುಮಗಿರಿ. ಎರಡನೇದು ಅಚರತ್ನಗಿರಿ ಆದ್ಮೇಲೆ ಕುಂದಾಪುರ ಅಂತ ಇದೆ. ಕುಂದಾಪುರ ಹೆಸರು ಕೇಳಿ ಇಡ್ತಾರ ಹೌದಲ್ಲ. ಕುಂದಾಪುರ ಅಂತ ಹೇಳಿದ್ರೆ ನಮಗೆ ಗೊತ್ತು ಕರ್ನಾಟಕ, ಕುಂದಾಪುರ ಕರ್ನಾಟಕ. ಅಂದ್ರೆ ಬಿಗೆ ಒಂದು ಇರೋ ಆಪ್ಷನ್ಸ್ ನ ಹುಡುಕ್ಬೇಕು ಇವತ್ತು ನಾನು. ಸಿಂಪಲ್, ಬಿಗೆ ಒಂದು ಇರುವಂತ ಆಪ್ಷನ್ಸ್ ನ ಹುಡುಕ್ತಾ ಇದ್ದೀನಿ. ಯಾವಾಗ ನೋಡಿ, ಬಿಗೆ ಎಲ್ಲಿ ಒಂದಿದೆ? ಬಿಗೆ ಒಂದಲ್ಲಿದೆ ನೋಡಿ, ಇಲ್ಲಿ ಮತ್ತೆ ಇಲ್ಲಿ ಇದೆ. ಅಂದ್ರೆ ಅರ್ಥ ಬಿ ಮತ್ತೆ ಸಿ ನ ಎಲಿಮಿನೇಟ್ ಮಾಡ್ಬೋದು. ಎರಡು ಎಲಿಮಿನೇಟ್ ಮಾಡ್ಬಿಟ್ಟು ಎರಡರ ಬಗ್ಗೆ ಹೋಗಿ ಯಾವುದು ಎ ಇರ್ಬೇಕು ಅಥವಾ ಡಿ ಇರಬೇಕು. ಸಿಂಪಲ್ ಲಾಜಿಕ್. ಎರಡನೇದು ಏನು? ಮೂರದ್ ಬರ ಪಿಚ್ಚವರ, ಇದು ಕೂಡ ಗೊತ್ತಿಲ್ಲ ನನಗೆ, ಹೆಸರೇ ಕೇಳಿಲ್ಲ ಗುರು, ಗೊತ್ತಿಲ್ಲ. ಮೂರದ್ ಬರ ವೆಂಬನಾಡು, ಎಲ್ಲ ಕೇಳ್ದಂಗಿದೆ, ಪ್ರತಿಯೊಬ್ಬರು ಕೇಳ್ದಂಗಿದೆ. ವೆಂಬನಾಡು ಎಲ್ಲಿ ಬರುತ್ತೆ? ಕೇರಳ ಹೌದಲ್ಲ, ಕೇರಳ ವೆಂಬನಾಡು ಕೇರಳ. ಇವಾಗ ಏನ್ ನೋಡ್ಬೇಕು? ಡಿಗೆ ಎರಡು ಎಲ್ಲಿದೆ ನೋಡ್ಬೇಕು. ಸೊ ಡಿ ಅಲ್ಲಿ ಎಲ್ಲ ಎರಡು ಬರ್ತಾ ಇದೆ ಲಾಸ್ಟ್ ಅಲ್ಲಿ. ಅಂದ್ರೆ ಇವಾಗ ಆನ್ಸರ್ ಯಾವ್ದಾಯ್ತು? ಡೈರೆಕ್ಟ್ ಆಗಿ ಡಿ, ಡೈರೆಕ್ಟ್ ಆಗಿ ಆನ್ಸರ್ ಬಂದೆ. ಬರೀ ಎರಡು ಗೊತ್ತಿದೆ, ಎರಡು ಗೊತ್ತಿಲ್ಲ ಆನ್ಸರ್ ಮಾಡಿದೆ. ಕ್ಲಿಯರ್? ಓಕೆ, ಈ ತರದ್ದು ನೀವು ಡೈರೆಕ್ಟ್ ಆಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಇದು ನೋಡಿದ್ರೆ ಆನ್ಸರ್ ಸಿಕ್ಬಿಡ್ತೀವಿ ನಿಮ್ಗೆ. ಅಚರತ್ನಗಿರಿ ಎಲ್ಲಿ ಬರ್ತಾ ಇದೆ? ಅಚರತ್ನಗಿರಿ ಬರ್ತಿರೋದು ಮಹಾರಾಷ್ಟ್ರ, ಮಹಾರಾಷ್ಟ್ರ ಹೌದಲ್ಲ. ಕುಂದಾಪುರ್ ಕರ್ನಾಟಕ. ಯಾವುದು? ವೆಂಬನಾಡು. ಸೊ ವೆಂಬನಾಡು ಕೇರಳ. ಹೌದು, ಪಿಚವರಂ ಎಲ್ಲಿ ಬರ್ತದೆ? ಪಿಚವರಂ ತಮಿಳುನಾಡು, ಪಿಚವರಂ ತಮಿಳುನಾಡು, ಪಿಚವರಂ ತಮಿಳುನಾಡು. ಇಷ್ಟು ಕೂಡ ಹೌದಲ್ಲ. ನೋಡಿ, ಈಸಿಯಾಗಿ ಆನ್ಸರ್ ಸಿಗ್ಬಿಡ್ತು ನನಗೆ. ಎಲಿಮಿನೇಟ್ ಮಾಡಿದೆ, ನಿಮ್ಗೆ ಗೊತ್ತು ಎರಡನೇ ಎಲಿಮಿನೇಟ್ ಮಾಡಕ್ಕೆ 50-50 ಕರೆಕ್ಟ್ ಹೌದಲ್ಲ. ಇನ್ನು ಎರಡು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದೆ, ನೆಕ್ಸ್ಟ್ ಅದು ಕೂಡ ಆನ್ಸರ್ ಔಟ್ ಆಫ್ ಔಟ್ ಬರುತ್ತೆ. 2018 ಕ್ವಶನ್ ನಂಬರ್ ಏನ್ ಬರುತ್ತೆ? ಇದು ಫೇಸ್ ಇದಕ್ಕೆ 289 ಅದನ್ನ ಕೊಟ್ಟಿರ್ತಾರೆ. ಕೆ ಪಿ ಸಿ ಸೀರೀಸ್ ಅಲ್ಲಿ ಕ್ವಶನ್ ನಂಬರ್ ಚೆಕ್ ಮಾಡ್ಕೋಬಹುದು ನೀವು ಬೇಕಿದ್ರೆ. ಸೊ ಆ ಕ್ವಶನ್ ಪೇಪರ್ ಸೀರೀಸ್ ಅದು ಎ ಸೀರೀಸ್ ಅಲ್ಲಿ ನೋಡಿ, 289 ಸೀರೀಸ್ ಕ್ವಶನ್ಸ್ ಪೇಪರ್ ಏನಿದೆ ಕೆ ಪಿ ಎಸ್ ಸಿ ಇಂದ, ಅದರಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಗೆ. ಕ್ಲಿಯರ್? ಓಕೆ, ಇವಸಲ್ಲಿ ಒಂದ್ಸಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಗಳು ಅಂದ್ರೆ ಏನಂತ ನೋಡ್ಬೋದು. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಗಳು ಅಂದ್ರೆ ಏನಿಲ್ಲ ರೀ, ಇದು ಸಿಂಪಲ್ ಆಗಿದೆ. ಯಾವಾಗಲೂ ಕೂಡ
ಕೋಸ್ಟಲ್ ಏರಿಯಾದಲ್ಲಿ ಬೆಳೆಯುವಂಥದ್ದು, ಕರಾವಳಿ ತೀರದಲ್ಲಿ ಬೆಳೆಯುವಂಥದ್ದು. ಅಂದರೆ ಸಮುದ್ರದ ಅಲೆಗಳನ್ನು ತಡೆಯಲಿಕ್ಕೋಸ್ಕರ ನೇಚರ್ ತಾನಾಗೆ ತಾನು ಮಾಡಿಕೊಂಡಿರುವಂತಹ ಒಂದು ವಾಲ್ ರೀತಿ ಕೆಲಸ ಮಾಡ್ತಾ ಹೋಗುತ್ತಿತ್ತು. ಫಾರ್ ಎಕ್ಸಾಂಪಲ್, ಇದು ಸುಂದರ್ಬನ್ಸ್ ಹೈಯೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇರುವಂಥದ್ದು. ಇದು ಬೇರೆ ಯಾವಾಗಲೂ ನೋಡಿ ಮೇಲ್ಗಡೆ ಇರುತ್ತೆ. ಯಾಕದಕ್ಕಾಗಿ ಸಮುದ್ರ ಅಲೆಗಳು ಜಾಸ್ತಿ ತಡೀಲಿಕ್ಕೆ ಹೋಗುತ್ತಿಲ್ಲ. ಇಂಡಿಯಾದಲ್ಲಿ ಹೈಯೆಸ್ಟ್ ಸುಂದರ್ಬನ್ಸ್ ಇರುವಂಥದ್ದಲ್ಲಿ ಸುಂದರ್ಬನ್ಸ್ ಅಲ್ಲಿ ಏನು ಬರ್ತಿದೆ, ಮ್ಯಾಂಗ್ರೋವ್ ಫಾರೆಸ್ಟ್ಗಳು, ವೆಸ್ಟ್ ಬೆಂಗಾಲ್ ಹೌದಲ್ಲ, ವೆಸ್ಟ್ ಬೆಂಗಾಲ್ ಆದ್ರೆ ಅದು ಬರುತ್ತೆ. ಮಹಾನದಿ ಬರುತ್ತೆ, ಇಲ್ಲಿ ಮಹಾನದಿಯಲ್ಲಿ ಮ್ಯಾಂಗ್ರೋವ್ ನೋಡ್ತಾ ಹೋಗ್ತೀವಿ, ಮ್ಯಾಂಗ್ರೋವ್ ಫಾರೆಸ್ಟ್ಗಳು ನೋಡ್ತಾ ಹೋಗ್ತೀವಿ ಹೌದಲ್ಲ. ಅದು ಬಿಟ್ಟರೆ ಕೃಷ್ಣಾ ಗೋದಾವರಿ ಬೇಸಿನ ಹತ್ರ ನೋಡ್ತಾ ಹೋಗ್ತೀವಿ ಹೌದಲ್ಲ, ಕೃಷ್ಣಾ ಗೋದಾವರಿ ಡೆಲ್ಟಾ ಏನು ಬರುತ್ತೆ, ಕೃಷ್ಣಾ ಗೋದಾವರಿ ಡೆಲ್ಟಾ ಹತ್ರ ನೋಡ್ತಾ ಹೋಗ್ತೀವಿ. ಅದಿದ್ರೆ ಪಿಚೋರಂ ಎಸ್ಚುರಿ, ಇವತ್ತಾನು ಪಿಚೋರಂ ನಾವು ನೋಡಿದ್ವಿ. ಇದೆಲ್ಲ ಬರ್ತಿದೆ ಪಿಚೋರಂ, ಇಲ್ಲಿ ನಿಮಗೆ ತಮಿಳ್ನಾಡಲ್ಲಿ ಮತ್ತು ಮುತ್ತುಪೇಟೆ ಮ್ಯಾಂಗ್ರೋವ್ಸ್, ಬರುತ್ತೆ ತಮಿಳ್ನಾಡಲ್ಲಿ, ಎಲ್ಲ ಕೋಸ್ಟಲ್ ಏರಿಯಾದಲ್ಲಿ ಹೌದಲ್ಲ. ಮತ್ತೆ ಕೊಚ್ಚಿನ್ ಎಸ್ಚುರಿ ಕೇರಳ ಹೌದಲ್ವಾ, ಕುಂದಾಪುರ ಬರ್ತಿರೋದ, ಕುಂದಾಪುರ ಕರ್ನಾಟಕ. ಮತ್ತೆ ಜುವಾರಿ ಎಲ್ಲಿ, ಕೇರಳ, ಜುವಾರಿ ರಿವರ್ ಕೇರಳ ಹತ್ರ ಬರುತ್ತೆ, ಆ ಭಾಗದಲ್ಲಿ ಇದಾಗಿದೆ ಹೌದಲ್ಲ. ಮುಂಬೈ ಮ್ಯಾಂಗ್ರೋವ್ಸ್ ಹೌದಲ್ಲ, ಮುಂಬೈ ಮ್ಯಾಂಗ್ರೋವ್ಸ್. ಮತ್ತೆ ಭವನಗರ ಎಸ್ಚುರಿ ಮತ್ತು ಗಲ್ಫ್ ಆಫ್ ಕಚ್, ಇಷ್ಟು ಭಾಗದಲ್ಲೂ ಕೂಡ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಇರುವಂತದ್ದು. ಕ್ಲಿಯರ್? ಆದ್ರೆ ಇಲ್ಲಿ ರತ್ನಗಿರಿ ಅಂತ ಏನು ನೋಡ್ತಾ ಹೋಗ್ತೀವಿ, ಮೊದಲನೇದು ಅದೇನು ಬರ್ತಾ ಇದೆ, ಮಹಾರಾಷ್ಟ್ರ ಈ ಭಾಗದಲ್ಲಿ ಬರ್ತಾ ಇದೆ, ಮುಂಬೈ ಮ್ಯಾಂಗ್ರೋವ್ಸ್ ಹತ್ರ. ಕ್ಲಿಯರ್? ಇಷ್ಟು ಕೂಡ ಯಾವುದು ನಿಮಗೆ ಮ್ಯಾಂಗ್ರೋವ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇವು ಮೂರನೇ ಕ್ವಶನ್ಸ್ ತಗೋಣ, ಎಷ್ಟು ಸಿಂಪಲ್ ಇದೆ ಅಂತ. ಇದು ನೋಡಿ ಎಷ್ಟು ಟ್ರಿಕ್ ಯೂಸ್ ಮಾಡಿದ್ದಾನೆ. ಈ ಕೆಳಗಿನ ರಾಜ್ಯಗಳನ್ನು ವಿಸ್ತೀರ್ಣಕ್ಕನುಗುಣವಾಗಿ, ಅಂದ್ರೆ ಆ ಏರಿಯಾಗಳ ಆಧಾರದ ಮೇಲೆ ಜಾಸ್ತಿ ಇರೋದ್ರಿಂದ ಕಡಿಮೆ ಕಡೆ ಜೋಡಿಸಿ ಅಂತ ಕೇಳಿದ್ದಾನೆ ಹೌದಲ್ಲ. ಕರೆಕ್ಟ್ ಡಿಸೈಡಿಂಗ್ ಆರ್ಡರ್ ಅಲ್ಲಿ ಕೇಳಿದ್ದಾನೆ. ಸಿಂಪಲ್ ಅಂದ್ರೆ ಭಾರತದ ಅತಿದೊಡ್ಡ ರಾಜ್ಯ ಯಾವುದು ಅಂತ ಓದ್ಕೊಂಡಿರ್ತಾರೆ, ರಾಜಸ್ಥಾನ ಹೌದಲ್ಲ. ಎರಡನೇದು ಬರುತ್ತೆ ಮಧ್ಯಪ್ರದೇಶ, ಇಲ್ಲಿ ಅನ್ಕೋತಾನೆ ಆಂಧ್ರಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ. ಅಂದ್ರೆ ಹೈಯೆಸ್ಟ್ ಇರೋದು ಇಷ್ಟರಲ್ಲಿ ಯಾವ್ದು ಇರುದು ಅಂತ ಗೊತ್ತಾಗತ್ತೆ ನಮ್ಗೆ ಇವಾಗ. ಕ್ಲಿಯರ್? ನಿಮಗೆ ಗೊತ್ತು ಮೊದಲದು ರಾಜಸ್ಥಾನ, ಎರಡದು ಮಧ್ಯಪ್ರದೇಶ. ಸೊ ಮಧ್ಯಪ್ರದೇಶ ಇರೋದಲ್ಲಿ ಮಧ್ಯಪ್ರದೇಶ ಮೂರನೇದಿದೆ. ನಾವು ಆರ್ಡರ್ ಪ್ರಕಾರ ತೋರಿಸ್ತಾ ಹೋಗ್ಬೇಕು. ಡೈರೆಕ್ಟ್ ಏನ್ ಲೆಟ್ ಬರ್ಬೋದು ನೋಡಿ, ಆನ್ಸರ್ ಡೈರೆಕ್ಟ್ ಆನ್ಸರ್ ಸಿಗ್ಬಿಡುತ್ತೆ ಹೌದಲ್ಲ. ಯಾವ್ದು ಸಿ ಇರೋದು ಹುಡುಕ್ಬೇಕು, ಈ ಆರ್ಡರ್ ಅಲ್ಲಿ ಸಿ ಯಾವ್ದು ಇದೆ, ಡಿ ಅಲ್ಲಿ ಸಿ ಬರ್ತಾ ಇದೆ. ಇದ್ ಬಿಟ್ರೆ ಎಲ್ಲೂ ಸಿ ಬರ್ತಾ ಇಲ್ಲ, ಕನ್ಫ್ಯೂಸನ್ ಇಲ್ಲ. ನೆಕ್ಸ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಕಣ್ಣು ಮುಚ್ಕೊಂಡು ತಗೋಬೋದು. ಡೈರೆಕ್ಟ್ 100% ಆನ್ಸರ್ ಇದಕ್ಕೆ ನೋಡಿ. ಎಷ್ಟು ಇಲ್ಲಾಗಿದ್ರೆ ಇನ್ನೊಂದು ಟೈಮ್ ವೇಸ್ಟ್ ಮಾಡೋದು, ನಾವೇನ್ ಮಾಡ್ತೀವಿ, ಅವಾಯ್ಡ್ ಮಾಡ್ತಿದ್ದೆ. ಮೆಂಟಲ್ ಅಬಿಲಿಟಿ ಕಡೆಗೋ ಸ್ವಲ್ಪ ಟ್ರಿಕ್ ಇರೋ ಕ್ವಶನ್ಸ್ ಗಳಿಗೆ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಕ್ಲಿಯರ್? ಇವೆಲ್ಲ ಓದಿ ಒಂದ್ಸಲಿ ಫೈನಲ್ ಆಗಿ ಆನ್ಸರ್ ಮಾಡಿದ್ರೆ ಯಾವ್ದು ಬರುತ್ತೆ, ಸಿ ಬರುತ್ತೆ. ನೋಡ್ಬಿಡವಾಗಿದ್ರೆ ಹೌದು, ಮಧ್ಯಪ್ರದೇಶ ಸರ್ ಹೆಂಗೆ ಸರ್ ಇದು ನೀವು ಅಂತ ನೋಡೋದಾದ್ರೆ ಇಲ್ಲಿ ನೋಡೋಣ ಹೌದಲ್ಲ. ಕಾರಣ ಭಾರತದ ಅತಿದೊಡ್ಡ ರಾಜ್ಯ ರಾಜಸ್ಥಾನ, ಎರಡನೇ ಬರ್ತಿದೆ ಮಧ್ಯಪ್ರದೇಶ, ನಮ್ಮ ಆಪ್ಷನ್ಸ್ ಅಲ್ಲಿ ಕೂಡ ಮಧ್ಯಪ್ರದೇಶ ಇದೆ. ಮೂರನೇ ಬರ್ತಿದೆ ಮಹಾರಾಷ್ಟ್ರ ಹೌದಲ್ಲ, ಮೂರನೇ ಯಾವುದು ಮಹಾರಾಷ್ಟ್ರ. ನಾಲ್ಕನೇ ಬರ್ತಿದೆ ಉತ್ತರ ಪ್ರದೇಶ, ನಮ್ಮ ಆಪ್ಷನ್ಸ್ ಅಲ್ಲಿ ಕೂಡ ಏನಿದೆ, ಉತ್ತರ ಪ್ರದೇಶ ಇದೆ. ಕ್ಲಿಯರ್ ಅದಲ್ವಾ? ಐದನೇ ಯಾವುದು ಗುಜರಾತ್, ಆರು ಯಾವುದು ಕರ್ನಾಟಕ, ಏಳು ಆಂಧ್ರಪ್ರದೇಶ, ಮತ್ತೆ 11th ಬಿಹಾರ್ ಬರುತ್ತೆ. ಸೊ ಸಿಂಪಲ್ ಅನ್ಕೊಂಡ್ರೆ ಮತ್ತೆ ಅದೇ ಸ್ಲೈಡ್ ಹೋಗ್ತಾ ಹೋಗ್ತೀರಿ. ಇಲ್ಲಿ ನೋಡಿ, ಆಂಧ್ರಪ್ರದೇಶ ಇದೆ, ಬಿಹಾರ್ ಇದೆ, ಮಧ್ಯಪ್ರದೇಶ ಇದೆ, ಉತ್ತರ ಪ್ರದೇಶ ಇದೆ. ನಾವು ಡೇಟಾ ಪ್ರಕಾರ ನಾನು ಹೇಳಿದ ಪ್ರಕಾರ ಮೊದಲನೇದಾಗ ಬರುತ್ತೆ ಸಿ ಅಂದ್ರೆ ಮಧ್ಯಪ್ರದೇಶ, ಡಿ ಅಂದ್ರೆ ಉತ್ತರ ಪ್ರದೇಶ, ಎ ಆಂಧ್ರಪ್ರದೇಶ, ಲಾಸ್ಟ್ ಒನ್ ಯಾವುದು, ಬಿ ಬಿಹಾರ್. ಕ್ಲಿಯರ್? ಸೊ ಹಾಗಾಗಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಎಕ್ಸಾಮ್ ಬೇಗ ನಾವು ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತೇನೆ. ನೋಡಿ, ಇದು ಕೂಡ ಇನ್ನೊಂದು ತುಂಬಾ ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಕೇಳಿದ್ದಾರೆ, ಟ್ರಿಕಿ ಅನ್ಸುತ್ತೆ. ನಿತ್ಯ ಹರಿದ್ವರ್ಣ ಕಾಡುಗಳ ಬಗ್ಗೆ ಕೇಳಿದಂಥದ್ದು. ಸೊ ಎವರ್ಗ್ರೀನ್ ಫಾರೆಸ್ಟ್ ಬಗ್ಗೆ ಕೇಳಿದಂಥದ್ದು, ಎವರ್ಗ್ರೀನ್ ಫಾರೆಸ್ಟ್ ಬಗ್ಗೆ. ನಿತ್ಯ ಹರಿದ್ವರ್ಣ ಕಾಡುಗಳು ನಿಮ್ಗೆ ಗೊತ್ತಿರಬೇಕು. ನಿತ್ಯ ಹರಿದ್ವರ್ಣ ಕಾಡುಗಳು ಅಂದ್ರೆ ಸಾಮಾನ್ಯವಾಗಿ ಎಲ್ಲಿ ಮಳೆ ಜಾಸ್ತಿ ಬಿಡುತ್ತೋ ಆ ಭಾಗದಲ್ಲಿ ಬರುವಂತದ್ದು. ಸಾಮಾನ್ಯವಾಗಿ ಸಮಭಾಜಕ ವೃತ್ತ ಅಥವಾ ಈಕ್ವೇಟರ್ ಅಂತ ಏನ್ ಕರಿತಾ ಹೋಗ್ತೀವಿ, ಈ ಮಿಡ್ಲ್ ಅಲ್ಲಿ ಜಾಸ್ತಿ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಈ ಭಾಗದಲ್ಲಿ ಪ್ರತಿದಿನ ಮಳೆಯನ್ನು ಪಟ್ಕೊಳ್ಳುವಂತ ಭಾಗ, ಹಾಗಾಗಿ ಇಲ್ಲಿ ಥಿಕ್ಕೆಸ್ಟ್ ಫಾರೆಸ್ಟ್ ಕೂಡ ಇರುತ್ತೆ, ಅತಿ ಹೆಚ್ಚು ಉಷ್ಣಾಂಶ ಇರುತ್ತೆ, ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ, ಹೈಯೆಸ್ಟ್ ರೈನ್ಫಾಲ್ ಆಗುತ್ತೆ, ಅತಿ ಹೆಚ್ಚು ಮಳೆ ಆಗುತ್ತೆ, ಅತಿ ಹೆಚ್ಚು ಅರಣ್ಯ ಪ್ರದೇಶ ಕೂಡ ಇರುತ್ತೆ, ಹೈಯೆಸ್ಟ್ ಯಾವುದು ಫಾರೆಸ್ಟ್ ಏರಿಯಾ ಕೂಡ ನೋಡ್ತಾ ಹೋಗ್ತೀವಿ ಭಾಗದಲ್ಲಿ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾಗಿರುತ್ತೆ. ಮೊದಲೇ ನೋಡ್ತಾ ಹೋಗೋಣ, ಎಲೆ ಉದುರುತ್ತವೆ ಅಂದ್ರೆ ಅದರ ಎಲೆ ಉದುರುತ್ತವೆ, ಒಂದು ದಿನದೊಳಗೆ ಅದು ಹೊಸ ಎಲೆಗಳನ್ನು ಪಡೆಯುತ್ತದೆ. ಸಿಂಪಲ್ ಆಗಿ ಹೇಳ್ತಿದೆ, ಒಂದಿನ ಏನಾಗುತ್ತೆ, ಒಂದು ಇವತ್ತು ಬೆಳಿಗ್ಗೆ ಎಲೆ ಬಿದ್ದೋದ್ರೆ ಅವ್ ಸಂಜೆ ಎಲೆ ಹುಟ್ಟುತ್ತಂತೆ. ಸಿಂಪಲ್ ಆಗಿದೆ, ಯಾರು ಬೇಕಾದ್ರೆ ಹೇಳ್ತೀವಿ, ಎಲಿಮಿನೇಟ್ ಮಾಡ್ತೀನಿ ಬೇಡ, ಆಪ್ಷನ್ಸ್ ತಪ್ಪಿದೆ ಅನ್ಸುತ್ತೆ. ನೀವು ತಪ್ಪು ಅಂತ ಹೇಳಬೇಕೇನೆ, 33% ಕರೆಕ್ಟ್ ಆಗ್ಬಿಟ್ರಿ ನೀವು. ಇವಾಗ ಇಷ್ಟು ತಗೋಬಹುದು, ಎರಡನೇ ನೋಡ್ತಾವಲ್ಲ, ಯಾವುದು ವರ್ಷದ್ಯಂತವೆಲ್ಲ ತನ್ನ ಎಲೆಗಳನ್ನು ಉದುರಿಸಿಕೊಳ್ಳುವುದಿಲ್ಲ, ಒಂದು ವರ್ಷ ಪೂರ್ತಿ ಎಲೆಗಳು ಉದುರಿಸೋದಿಲ್ಲ ಅಂತ ಹೇಳ್ತಿದೆ ಹೌದಲ್ಲ. ಇಲ್ಲಿ ಯಾವುದು ಥ್ರೋ ಔಟ್ ಇಯರ್ ಆ ಲೀವ್ಸ್ ಏನ್ ಮಾಡ್ತಿದೆ, ಬಿಡಿಸ್ಕೋತಾನೆ ಇಲ್ಲ ಅಂತ ಹೇಳ್ತಾ ಇದೆ. ಎರಡನೇ ಆಪ್ಷನ್ಸ್ ಅಲ್ಲಿ ಪ್ರಾಕ್ಟಿಕಲ್ ಥಿಂಕ್ ಮಾಡಿ, ಯಾವ್ದಾದ್ರು ಮರ ಅದು ವಯಸ್ಸಾದ್ಮೇಲೆ ಅದ್ರದ್ದು ಕಳ್ಕೊಳ್ಳೇ ಹೋಗ್ಬೇಕು, ಮನುಷ್ಯನೇ ಬಿದ್ದೋಗ್ತಾರೆ ಹೌದಲ್ಲ. ಹೀಗಿದ್ಮೇಲೆ ಎರಡ್ ಆಪ್ಷನ್ಸ್ ಕೂಡ ಏನಾಗಿದೆ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಇದು ಕೂಡ ಬರಲ್ಲ, 50% ಕರೆಕ್ಟ್ ಆಗ್ಬಿಟ್ರಿ ನೀವು.
ಶೇಕಡ 50% ಕರೆಕ್ಟ್ ಇದ್ದೀರಾ, ಮೂರನೇದು ಹೌದಾ, ಅದು ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ ಹೌದಲ್ಲ. ಆ ಲೀವ್ಸ್ ಏನಾಗ್ಸಿದೆ, ಸೇಫ್ ಲೀವ್ಸ್ ಎಲೆಗಳನ್ನು ಉದುರಿಸಿಕೊಡಿಸಿದೆ ಮತ್ತು ಮುಕ್ತವಾಗಿರುವಂತೆ ಕಾಣಿಸಿಕೊಳ್ಳುತ್ತದೆ ಆದರೆ ಅದನ್ನು ಸರಳವಾಗಿ ನಿತ್ಯ ಹರಿದ್ರಣವೆಂತಲೂ ಕರೆಯಲಾಗುತ್ತದೆ ಹೌದಲ್ಲ. ಎಲೆ ಉದುರಿಸಿಕೊಳ್ತಾ ಇದೆಯಂತೆ, ಮುಕ್ತವಾಗಿ ಕಾಣಿಸ್ತಂತೆ. ಅಂತವಕ್ಕೆ ನಾವು ಅಂತ ಫಾರೆಸ್ಟ್ಗೆ ನಾವು ಯಾವುದು ನಿಮಗೆ ಎಂತ ಕರಿತಾ ಹೋಗ್ತೀವಿ, ಎವರ್ಗಿ ಫಾರೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ಎಂತ ಕರಿತಿದ್ವಿ, ಇಟ್ ಸೀಡ್ಸ್ ಲೀವ್ಸ್ ಹ್ಯಾಂಡ್ ಲುಕ್ಸ್ ಓಪನ್ ಬಟ್ ಇಟ್ ಇಸ್ ಸಿಂಪ್ಲಿ ನೇಮ್ಡ್ ಆಸ್ ಎವರ್ ಗ್ರೀನ್ ಫಾರೆಸ್ಟ್. ಎರಡೇ ಆಪ್ಷನ್ಸ್ ಕೂಡ ಇಲ್ಲ, ಮೂರೇ ಆಪ್ಷನ್ಸ್ ಕೂಡ ಇಲ್ಲ. ಹಾಗೆ ಲಾಸ್ಟ್ ಒಂದು ನೋಡ್ತಾ ಹೋಗೋಣ, ಅದು ವಿವಿಧ ಪ್ರಭೇದಗಳನ್ನು ಹೊಂದ ದಟ್ಟ ಅರಣ್ಯವಾಗಿದೆ. ಈ ಸ್ಟೇಟ್ಮೆಂಟ್ ಎಲ್ಲರೂ ಕರೆಕ್ಟ್ ಅನಿಸ್ತಾ ಇದೆ ಹೌದಲ್ಲ. ಬೇರೆ ಬೇರೆ ಜಾತಿ ಇರುವಂತದ್ದು, ಡೆನ್ಸ್ ಫಾರೆಸ್ಟ್ ಇರುತ್ತೆ, ಡಿಫ್ರೆಂಟ್ ಸ್ಪೀಸೀಸ್ ಇರುವಂತ ಡಿಫ್ರೆಂಟ್ ಸ್ಪೀಸೀಸ್ ಇರುವಂತ ಗಿಡಗಳು ನೋಡ್ತಾ ಹೋಗ್ತೇವೆ, ಹಲವಾರು ಬೇರೆ ಆದ ಪ್ರಭೇದಗಳ ಗಿಡಗಳು ನೋಡ್ತಾ ಇದ್ದೀವಿ ಹೌದಲ್ಲ. ಮತ್ತೆ ಬೇರೆ ಬೇರೆ ಕಾಲಾವಧಿಯಲ್ಲಿ ಪ್ರತಿಯೊಂದು ಜಾತಿ ಪ್ರಭೇದಗಳನ್ನು ಎಲೆಗಳನ್ನು ಉದುರಿಸಿಕೊಳ್ಳುತ್ತದೆ. ಅಂದ್ರೆ ಹಲವಾರು ಸ್ಪೀಸೀಸ್ ಇರೋದ್ರಿಂದ, ಹಲವಾರು ಜಾತಿಯ ಮರಗಳು ಇರೋದ್ರಿಂದ ಆ ಭಾಗದಲ್ಲಿ ಡಿಫ್ರೆಂಟ್ ಟೈಮ್ ಅಲ್ಲಿ ಬೇರೆ ಬೇರೆ ಕಾಲಾವಧಿಯಲ್ಲಿ ತನ್ನ ಎಲೆಗಳನ್ನು ಉರಿಸಿಕೊಳ್ತಿರುತ್ತೆ. ಪ್ರತಿ ಕಾಲದಲ್ಲೂ ಕೂಡ ಯಾವ ಒಂದು 15 ವೆರೈಟಿ ಇರೋ ಮರ ಇರುತ್ತೆ ಅನ್ಕೋಣ, ಆ ಭಾಗದಲ್ಲಿ ಒಂದೊಂದು ಮರ ಒಂದೊಂದು ಕಾಲದಲ್ಲೆಲ್ಲ ಒಂದ್ ಕಡೆ ಎಲೆಗಳನ್ನು ಕಳಿಸ್ಕೊಳ್ತಾ ಇರುತ್ತೆ ಹೌದಲ್ಲ. ಅವ್ರು ಸದಾ ಅದರಿಂದನೇ ಕಾಣ್ತಾ ಹೋಗುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಗ್ತಾ ಹೋಗುತ್ತೆ, ಆನ್ಸರ್ ಡಿ ಕರೆಕ್ಟ್ ಆನ್ಸರ್ ಹೌದಲ್ಲ. ಇಂಥ ಕ್ವಶನ್ಸ್ ಸ್ವಲ್ಪ ವಿಮರ್ಶೆ ಬೇಕಾಗುತ್ತೆ, ಆವಾಗ ನೀವು ಅಲ್ಲಿ ಟೈಮ್ ಸೇವ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ಗೆ ಬರ್ತಾ ಹೋಗ್ಬೋದು. ಹಾಗೆ ಸ್ವಲ್ಪ ಇದು ನೋಡ್ಬಿಟ್ಟು ಹೋಗೋಣ ನೋಡಿ, ಎವರ್ಗಿನ್ ಫಾರೆಸ್ಟ್ ಇಲ್ಲಿ ಏನ್ ನೋಡ್ತಾ ಇದ್ವಿ, ಯಾವುದು ಈ ಭಾಗ 0° ಸಮಭಾಜಕ ವೃತ್ತ ಈಕ್ವೇಟರ್. ಈ ಈಕ್ವೇಟರ್ ಆಸುಪಾಸಿನಲ್ಲಿ ನಾವು ಏನ್ ನೋಡ್ತಾ ಹೋಗ್ತೀವಿ, ಎವರ್ಗಿನ್ ಫಾರೆಸ್ಟ್ ಅನ್ನ ನೋಡ್ತಾ ಹೋಗ್ತೀವಿ. ಈ ಭಾಗದಲ್ಲಿ ಎವರ್ಗಿನ್ ಫಾರೆಸ್ಟ್ ಅನ್ನ ನೋಡ್ತಾ ಇದ್ದೀವಿ, ಕ್ಲಿಯರ್. ಯಾಕಂತಂದ್ರೆ ಇಲ್ಲಿ ಮಧ್ಯಾಹ್ನ 12 ಗಂಟೆ ಮೇಲೆ ಅಥವಾ 1 ಗಂಟೆ ಮೇಲೆ ಮಳೆ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಸೂರ್ಯನ ಕಿರಣ ಬಿದ್ದಟ್ಟಿಗೆ ನೀರೆಲ್ಲ ಆಪರೇಟ್ ಆಗುತ್ತೆ, ಮೋಟ ಗಲಿ ಬಯಸುತ್ತೆ, ಪ್ರಿಸಿಪಿಟೇಷನ್ ಮಳೆ ಹಾಕ್ತಾ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಮತ್ತೆ 12 ಗಂಟೆ ಮೇಲೆ ಮಳೆ ಆಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇರುತ್ತೋ ಅಲ್ಲಿ ಕನ್ವೆಕ್ಷನ್ ರೈನ್ಫಾಲ್ ಆಗುತ್ತೆ. ಅಂದ್ರೆ ಆ ಭಾಗದಲ್ಲಿ ಪರಿಸರನ ಮಳೆ ಆಗುತ್ತೆ, ಯಾವುದು ಮಧ್ಯಾಹ್ನ ಟೈಮಲ್ಲಿ ಮಳೆ ಆಗುತ್ತೋ, ಸೊ ಆಫ್ಟರ್ನೂನ್ ಮಳೆ ಆಗುತ್ತಲ್ಲ ಅದಕ್ಕೆಲ್ಲ ಕೂಡ ಪರಿಸರನ ಮಳೆ ಅಂತ ಕರಿತಾ ಹೋಗ್ತೀವಿ. ಪರಿಸರ ನಮ್ಮಲ್ಲಿ ಹೈಯೆಸ್ಟ್ ವಿಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಕ್ಲಿಯರ್. ಈ ಕ್ವಶನ್ಸ್ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಇದನ್ನ ನೋಡ್ತಾ ಹೋಗಿ, ಇದು ಅತ್ಯಂತ ಪ್ರಮುಖವಾಗಿರೋದು. ಮತ್ತೆ ನಿಮ್ ಸೆಕೆಂಡ್ ಪಿ ಯು ಸಿ ಅಲ್ಲಿ ಇವೆಲ್ಲ ಸಿಗ್ಬಿಡ್ತಾರೆ, ಆದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ, ಬಹುತೇಕ ಒಂದು ಸಂಪೂರ್ಣ ವೃತ್ತದಲ್ಲಿ ತಿರುವು ಹೊಂದಿದ ಹರಿದಾಡುವ ಒಂದು ನದಿ ಎಂದು ರೂಪಿತವಾದ ಒಂದು ಕೊಳವನ್ನು ಹೀಗೆನ್ನುತ್ತಾರೆ. ಎ ಲೇಕ್ ಫಾರ್ಮ್ಡ್ ವೆನ್ ಎ ಮೆಂಡರಿಂಗ್ ರಿವರ್ ಹ್ಯಾವಿಂಗ್ ಪೇಟ್ ಇಟ್ ಆಲ್ಮೋಸ್ಟ್ ಎ ಕಂಪ್ಲೀಟ್ ಸರ್ಕಲ್ ಇಸ್ ಕಾಲ್ಡ್ ಏನಂತ ಕರಿತೀವಿ ಹೌದಲ್ಲ. ಇದಕ್ಕೆ ಸೆಕೆಂಡ್ ಪಿ ಯು ಸಿ ಓದಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಡೈರೆಕ್ಟ್ ನೋಡ್ತಾ ಹೋಗೋಣ, ಇಲ್ಲಿ ಫಲವತ್ತಾದ ಪಂಕ ಅಂತ ಅಲುವಿಯಲ್ ಪ್ಲೇನ್ ಅಂತ ಕರಿಬೇಕು. ಅಲುವಿಯಲ್ ಪ್ಲೇನ್ ಅಂತ ಹೇಳಿದ್ರೆ ಆ ನದಿಗಳು ತಮ್ಮ ನೀವು ಒತ್ತಿಸ್ಬಿಟ್ಟಿರ್ತದೆ ಹೌದಲ್ಲ. ಆ ಒತ್ತಿಸಿರುವಂತ ಭಾಗವಲ್ಲ, ಫಲವತ್ತಾದ ಮಣ್ಣು ಇರುವಂತ ಭಾಗ ಅಲುವಿಯಲ್ ಪ್ಲೇನ್ ಅಂತ ಕರಿತಾ ಹೋಗ್ತೀವಿ, ಅಲುವಿಯಲ್ ಪ್ಲಾನ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಅಲುವಿಯಲ್ ಫಲವತ್ತಾದ ಪಂಕ ಏನಿದೆ ಇದು ಆನ್ಸರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಫಲವತ್ತಾದ ಸಮತಲ ಅಲುವಿಯಲ್ ಪ್ಲೇನ್, ಸೊ ಅಲುವಿಯಲ್ ಪ್ಲೇನ್, ಅಲುವಿಯಲ್ ಪ್ಲೇನ್ ಅಂತಂದ್ರೆ ಅದು ತಂದು ಹೊತ್ತಿಸಿರುವಂತದ್ದು. ಸೊ ಇಲ್ಲಿ ಅಲುವಿಯಲ್ ಪ್ಲೇನ್ ಮತ್ತೆ ಅಲುವಿಯಲ್ ಪ್ಯಾನ್ ಎರಡನ್ನೂ ಕೂಡ ನೀವು ಎಲಿಮಿನೇಟ್ ನ ಮಾಡ್ತಾ ಹೋಗ್ಬೋದು. ಇನ್ನು ಲೇವಿಸ್ ನೈಸರ್ಗಿಕ ನೆರೆಹಡ್ಡು ಅಂತ ಬರುತ್ತೆ. ಸೊ ನೈಸರ್ಗಿಕ ನೆರೆಹಡ್ಡು ಅಂದ್ರೆ ಒಂದು ನದಿ ಹೋಗ್ಬೇಕಾದಾಗ ಆ ಕಡೆ ಈ ಕಡೆ ತಡೆಗೋಡೆಗಳನ್ನು ತಾನೇ ನಿರ್ಮಾಣ ಮಾಡ್ಕೊಂಡಿರುತ್ತೆ. ಒಂದು ನದಿ ಹರಿತಾ ಇದೆ ಅಂದ್ರೆ ಆ ಕಡೆ ಈ ಕಡೆ ಮರಳುಗಳನ್ನು ಒತ್ತರಿಸ್ಕೊಂಡಿರ್ತೀವಿ, ನೋಡಿರ್ತೀರ ಹೌದಲ್ಲ. ಇದನ್ನ ನಾವು ಎಂತ ಕರಿತೇವೆ, ನೈಸರ್ಗಿಕ ನೆರೆಹಡ್ಡು ಲೇವಿಸ್ ಅಂತ ಕರಿತಾ ಹೋಗ್ತೀವಿ. ಹಾಗೆ ಇದು ಕೂಡ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಕೇಳ್ತಿರೋದು ಏನದು, ಯಾವುದು ಲೇಕ್ ಅಂತ ಕೇಳ್ತಾ ಇದ್ದಾರೆ, ಸೌದಲ್ಲ ಸರೋವರ ಅಂತ ಕೇಳ್ತಿದ್ದಾರೆ. ಹಾಗೆ ಯಾವ್ದಿದು ಆಕ್ಸ್ಪೋ ಲೇಕ್, ಕನ್ನಡದಲ್ಲಿ ಇನ್ನೊಂದು ಹೆಸರು ಶೃಂಗ ಸರೋವರ ಅಂತ ಕೂಡ ಕರಿತೇವೆ. ಯಾವುದು ಶೃಂಗ ಸರೋವರ, ಶೃಂಗ ಸರೋವರ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಮೃಗ ಅಥವಾ ನದಿ ಕಮಾನುಕೊಳ ಅಂತ ಇಲ್ಲಿ ಕೊಟ್ಟಿದ್ದಾನೆ, ಕ್ಲಿಯರ್. ಹಾಗೆ ಇದು ಹೇಗಾಗುತ್ತೆ ಸ್ವಲ್ಪ ನೋಡ್ಬೇಡ. ಇಲ್ಲಿ ನೋಡಿ ನದಿಗಳು, ನದಿ ನೋಡಿ ಈ ತರ ನದಿ ಹೀಗೆ ಹೀಗೆ ಹುರ್ಕೊಂಡು ಹೋಗ್ತಿರುತ್ತೆ ಹೌದಲ್ಲ. ಎಲ್ಲಿ ಬೆಟ್ಟದ ಮೇಲೆ ಹುಟ್ಟುತ್ತೆ, ಬೆಟ್ಟದ ಹುಟ್ಟಿ ಸ್ಟ್ರೈಟ್ ಆಗಿ ಹೋಗೋದಿಲ್ಲ, ಬೆಟ್ಟದಲ್ಲಿ ಹುಟ್ಟ ಸ್ಟ್ರೈಟ್ ಆಗಿ ಬಂದ್ರೆ ಬರ್ತಾ 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 ನದಿ ನೀರೇನಾಗುತ್ತೆ, ಮುಂದೆ ಬರ್ಬೇಕಾದ್ರೆ ಅಂಕುಡಂಕಾಗಿ ಜಿಗ್ಜಾಗ್ ಹರಿತಾ ಇದೆ. ಕಾರಣ ಏನು, ಬರ್ತಾ ಬರ್ತಾ ನೀರಲ್ಲಿ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಯಾವಾಗ ನೀರಲ್ಲಿ ಡೆನ್ಸಿಟಿ ಜಾಸ್ತಿ ಆಗುತ್ತೋ, ಅದು ತೂಕ ಜಾಸ್ತಿ ಆಗುತ್ತೋ, ಸಾಂದ್ರತೆ ಜಾಸ್ತಿ ಆಗುತ್ತೋ, ಆಗ ನದಿ ಏನ್ ಮಾಡುತ್ತೆ, ಅಂಕುಡಂಕಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪ್ರತಿ ಕರುವಲ್ಲೂ ಕೂಡ ಫೋರ್ಸ್ ತಗೊಂಡು ಮುಂದಕ್ಕೆ ಮೂವ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ತೀರಕ್ ಬಿಡುತ್ತೆ ಹಳ್ಳಿ ಕಡೆ ಇರ್ಬೇಕಾದ್ರೆ, ಹಳ್ಳಿ ಕಡೆ ಇದ್ರೆ ಗೊತ್ತಿರುತ್ತೆ ನಿಮ್ಗೆ, ಪೆಟ್ರೋಲ್ ತೀರುತ್ತಾ ಗಾಡಿ ಬಗ್ಗಿಸ್ತೀವಿ ಗಾಡಿ ಹತ್ತಿವಿ ಹೌದಲ್ಲ. ಅದಾದ್ಮೇಲೆ ಸ್ಟ್ರೈಟ್ ಗಾಡಿ ಹೋಗೋಬಹುದು, ಅಂಕುಡಂಕು ಹೋಗ್ತೀವಿ. ಸೊ ಡೌನ್ ಬಂದಾಗ ಆಮೇಲೆ, ಯಾಕಂದ್ರೆ ಫೋರ್ಸ್ ಸಿಗುತ್ತೆ ಆತರ ಹೋಗೋದ್ರಿಂದ. ನದಿಗಳು ಕೂಡ ಈ ತರ ಜಿಗ್ಜಾಗ್ ಹರಿ ಕಾರಣ ಫೋರ್ಸ್ ಸಿಗ್ಲಿ ಅಂತ. ಈ ತರ ನೋಡಿ ಇಲ್ಲೊಂದು ನದಿ ಹರ್ಕೊಂಡು ಹೋಗ್ತಾ ಇದೆ ನೋಡಿ, ಇಲ್ಲಿ ಬರ್ತು
ನೋಡಿ ಈಗ ಹರಿತಾ ಇದೆ ಅಂದ್ರೆ ಈ ನದಿ ಇಲ್ಲಿ ಕರ್ವ್ ತಗೊಂಡು ಮತ್ತೆ ಇಲ್ಲಿ ಕಟ್ ಆಗ್ತಿದೆ ಸೊ ಈ ನದಿ ಇಲ್ಲಿ ಬಂದಾಗ ಏನಾಗ್ತಿದೆ ಈ ನದಿ ಇಲ್ಲಿ ಬಂದಾಗ ಇಲ್ಲಿ ಸವೆತವನ್ನ ಮಾಡ್ತಾ ಹೋಗುತ್ತೆ ಮತ್ತೆ ಈ ಕರ್ವನ್ನು ಕೂಡ ಇಲ್ಲಿ ಸವೆತವನ್ನ ಮಾಡುತ್ತೆ ಹೌದಲ್ಲ ಇಲ್ಲಿ ಬಂದು ಮತ್ತೆ ಸ್ಟ್ರೈಟ್ ಹಿಂಗೆ ಕಟ್ ಆಗ್ತಿದೆ ಇಲ್ಲಿ ಸವೆತವನ್ನ ಮಾಡ್ತಾ ಹೋಗುತ್ತೆ ಸೊ ಒಂದು ಫೈನ್ ಡೇ ಇದು ಸವೆತ ಹೀಗೆ ಸವೆತ ಇಲ್ಲೂ ಸವೆತ ಕೇಡಾಗುತ್ತೆ ಇಲ್ಲೂ ಸವೆತ ಎರೋಸನ್ ಹಾಕಿ 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 ಒಂದು ಫೈನ್ ಡೇ ಈ ತರ ಆಗಿರುತ್ತೆ ಈ ಫೈನ್ ಡೇ ಇಲ್ಲಿ ಗ್ಯಾಪ್ ಏನಿದೆ ಅಲ್ವಾ ಈ ಗ್ಯಾಪ್ ಕಟ್ ಆಗ್ಬಿಡುತ್ತೆ ಈ ನದಿ ಹೀಗೆ ಹೋಗ್ಬಿಡುತ್ತೆ ಹೌದಲ್ಲ ಈ ನದಿ ಸ್ಟ್ರೈಟ್ ಹೋಗ್ಬಿಡುತ್ತೆ ಈ ನೋಡ್ಲಿಕ್ಕೆ ನಾವು ಯಾವ ತರ ಕಾಣ್ತಿರುತ್ತೆ ನೀವು ಹಸುವಿನ ಪಾದದ ಆಕೃತಿಯಲ್ಲಿ ಕಾಣ್ತಿರುತ್ತೆ ಹೌದಲ್ಲ ಈ ತರ ಕಾಣ್ತಿರುತ್ತೆ ನೋಡಿದ್ರೆ ಅದಕ್ಕೆ ನಾವು ಇದ್ರೆ ಹ್ಯಾಕ್ಸ್ಪೋಲೇಕ್ ಅಥವಾ ಶೃಂಗ ಸರೋವರ ಅಂತ ಕರಿತಾ ಇದೀವಿ ಸೊ ನದಿಗಳ ತಿರುವುಗಳಿಂದ ಇದಾಗುವಂಥದ್ದು ಅದಕ್ಕೆ ಆನ್ಸರ್ ಯಾವುದಾಗಿರುತ್ತು ನದಿಗಳ ತಿರುವು ಏನಿದೆ ಹ್ಯಾಕ್ಸ್ಪೋಲ್ ಲೇಕ್ ಇದಕ್ಕೆ ಅದಕ್ಕೆ ಆನ್ಸರ್ ಆಗಿರುತ್ತೆ ಹೌದಲ್ಲ ಹ್ಯಾಕ್ಸ್ಪೋಲ್ ಲೇಕ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಓಕೆ ಇಷ್ಟು ಕೂಡ ಒಂದು 2018 ಗ್ರೂಪ್ ಸಿಲಿ ಕೇಳಿದ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡಿದೆ ನೆಕ್ಸ್ಟ್ ಮುಂದುವರೆದ ಸೀರೀಸ್ ಅಲ್ಲಿ ಕ್ವಶನ್ಸ್ ಪೇಪರ್ ಬಿಡಿಸೋದು ಹೇಗೆ ಇದಕ್ಕೆ ಜಡ್ಜ್ ಮಾಡೋದು ಹೇಗೆ ಅಂತ ಒಂದು ಕ್ವಶನ್ಸ್ ಪೇಪರ್ನ ಬಿಡಿಸಿದ್ರೆ ನಿಮಗೆ ಐಡಿಯಾ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ ನಮಸ್ಕಾರ